ನಮಸ್ಕಾರ, ನನ್ನ ಹೆಸರು ಲೋಹಿತ ಅಂತ ಹೇಳ್ಬಿಟ್ಟು, ಕನ್ನಟಿ ಗ್ರಾಮ, ದುದ್ದ ಹೋಬಳಿ, ಮಂಡ್ಯ ತಾಲೂಕು. ನಮ್ಮ ತಾಯಿ ಹೆಸರು ಬಂದ್ಬಿಟ್ಟು ಇಂದ್ರಮ್ಮ ಅಂತ ಹೇಳ್ಬಿಟ್ಟು. ನಾವು ಟ್ರಿಪ್ಪು ತೋಟಗಾರಿಕೆ ಇಲಾಖೆಯಲ್ಲಿ ಏನು ತಗೊಳ್ತೀವಿ ಅಂತಂದರೆ, ನಮಗೆ ಈಗ ಮಲ್ಚಿಂಗು, ಈಗ ನೀರು ಹಾಯಿಸೋಕೆ ತುಂಬ ತೊಂದರೆ ಆಯ್ತಿತ್ತು. 2 ಎಕರೆ ಇತ್ತು, ಹಾಯ್ಸಕ್ಕೆ ಆಯ್ತಿರಲಿಲ್ಲ, ಆಳು ಲೇಬರು ಇಲ್ಲಾಂದ್ರೆ ಬತ್ತಿರಲಿಲ್ಲ, ಈಗ ನಾವೇ ಇದು ನಿಂತ್ಕೊಂಡಿರೋ ಕೆಲಸಗಳೇನೋ ಆಯ್ತಿರಲಿಲ್ಲ. ಆದ್ರಿಂದ ನಮಗೇನು ಟ್ರಿಪ್ ಮಾಡಿಸೋ ಉದ್ದೇಶ ಏನಂತಂದರೆ, ನೀರನ್ನ ಅಂತರ್ಜಲದಿಂದ ಕಡಿಮೆಯಿಂದ ನಮಗೆ ಕಾಪಾಡಿಕೊಂಡು ನಾವು ಟ್ರಿಪ್ ವೇರಿಕೇಸ್ ಏನು ಮಾಡಿಕೊಂಡು ಬೆಳೆ ಚೆನ್ನಾಗಿ ಬರುತ್ತೆ. ಇದು ಗ್ಲೂಕೋಸ್ ಕೊಟ್ಟಂಗೆ ಆಗುತ್ತೆ, ಬೇರಿಗೆ ಚೆನ್ನಾಗಿ ಫಲವತ್ತಾಗಿ ಬರುತ್ತೆ. ಏನಪ್ಪ ಅಂತಂದರೆ, ಈಗ ಬೇರೆ ಹಾಯಿಸೋದ್ರಿಂದ ಒಂದು ಕಡೆ ಶೀತ ಆಗ್ಬಿಡ್ತಿತ್ತು, ಒಂದು ಕಡೆ ನೀರು ಹೋಗ್ತಿರ್ದಿಲ್ಲ, ಅದು ಎಲ್ಲ ತುಂಬಿಕೊಂಡು ಶೀತ ಆಗಿ ಅರ್ಧ ತೋಟ ನಾಶ ಆಗ್ಬಿಡ್ತಿತ್ತು. ಈಗ ಒಂದೇ ವೇರಿಕೇಸನ್ ಹೋಗಿ ಟ್ರಿಪ್ಪು ಬುಡ್ಬುಡಕ್ಕೆ ಹೋಗಿ ಅದು ಗ್ಲೂಕೋಸ್ ಥರ ಇಳುವರಿ ಹೆಚ್ಚಾಗಿ ಬರುತ್ತೆ. ಆಗ ರೈತರಿಗೊಂದು ಖುಷಿಯಾಗಿ ಒಂದಿಷ್ಟು ಬೆಳೆಗೆ ಒಂದು ಚೆನ್ನಾಗಿ ಬಂದಾಗ ಅವ್ರು ಖುಷಿಯಾಗುತ್ತೆ. ಟ್ರಿಪ್ ಏನು ಉದ್ದೇಶ ಮಾಡಿಸ್ಬೇಕು ಅಂತಂದರೆ, ನಾವು ಇದಕ್ಕೋಸ್ಕರ ಮಾಡಿಸ್ಬೇಕು. ಇನ್ನೊಂದು ಏನಂತ ಅಂತಂದರೆ, ಟ್ರಿಪ್ಪಲ್ಲಿ ಈಗ ನಾವು ಮಾಡಿಸಿದ್ರೆ ಈಗ ಬೇರೆ ಕಡೆ ಎಲ್ಲಾರು ಹೋಗ್ಬೇಕು, ಮಲ್ಚಿಂಗ್ ಮಾಡಿಸ್ಬಿಟ್ಟು ಮಾಡ್ತು ಅಂತಂದರೆ, ಈಗ ಉಪ್ಪು ಬಿಡಬೇಕು ಅಂತಂದರೆ, ಏನಾರು ರಸಗೊಬ್ಬರ ಬಿಡಬೇಕು ಅಂತಂದರೆ, ಟಾನಿಕ್ ಬಿಡಬೇಕು ಅಂತಂದರೆ, ಇದರಲ್ಲಿ ನಾವು ಬಿಡ್ಬಿಟ್ಟು ಚೆನ್ನಾಗಿ ಬರುತ್ತೆ. ಅದರಿಂದ ನಾವು ಮಾಡಿಸ್ಬೇಕು. ಮತ್ತು ಇನ್ನೇನು ಅಂತಂತಂದರೆ, ಈಗ ಸಮಯ ವೇಸ್ಟ್ ಆಯ್ತಿತ್ತು, ಸಮಯ ಈಗ ಪೋಲಾಗೋದಿಲ್ಲ. ಈಗ 3 ಗಂಟೆ ಆ ಕರೆಂಟ್ ಬರುತ್ತೆ, ಆ ಅರ್ಧ ಆಯ್ತಿತ್ತು. ಈಗ ಫುಲ್ ನಾವು ಟ್ರಿಪ್ಪಲ್ಲಿ 2 ಗಂಟೆಯಲ್ಲಿ ಹಾಯಿಸ್ಬಿಡ್ಬೋದು ನೀರನ್ನ ಬುಟ್ಟಿ. ಅದರಿಂದ ನಮ್ಗೆ ಉಪಯೋಗ ಆಯ್ತದೆ ಈ ತೋಟಗಾರಿಕೆಯಲ್ಲಿ. ನಮಗೆ ಇದರಲ್ಲಿ ಸಬ್ಸಿಡಿ ಸಹಾಯಧನ 80,000 ರೂಪಾಯಿ ಖರ್ಚಾಗಿತ್ತು ನಮಗೆ. ಇದರ ನಮ್ಗೆ ಸಹಾಯಧನ ಒಂದು 50,000 ರೂಪಾಯಿ ಕೊಟ್ಟು ಬಂದೈತೆ ತೋಟಗಾರ ಇಲಾಖೆಯಿಂದ. ನಮ್ಗೆ ತುಂಬ ಸಂತೋಷ ಆಯಿತು. ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಟ್ಟು ರೈತರಿಗೆ ಇದೇ ಥರ ಹೊಸ ಹೊಸ ಪ್ಲ್ಯಾನ್ ಕೊಟ್ಟು ಫಿಲ್ಟ್ರು ದೊಡ್ಡದಾಗಿ ಕೊಟ್ಟು ಅವ್ರಿಗೆ ಸ್ವಲ್ಪ ಸಹಕರಿಸ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇದರಿಂದ ಅನುಕೂಲ ತುಂಬ ಹೆಚ್ಚಾಗಿದೆ. ಹೆಚ್ಚಿನ ಜನ ಇದನ್ನು ಯೂಸ್ ಮಾಡ್ಕೋಬೇಕು, ರೈತರುಗಳು ಎಲ್ಲೆಲ್ಲಿ ಐತೆ ಅಂತ ಇದನ್ನು ಉಪಯೋಗಿಸ್ಕೋಬೇಕು. ಸುಮ್ಮನೆ ಅಂತರ್ಜಲ ಇವತ್ತೆಲ್ಲ ವೇಸ್ಟ್ ಆಯ್ತದೆ, ಅಂತರ್ಜಲ ಒಂದು ಸ್ವಲ್ಪ ನಾವು ಕಾಪಾಡ್ಕೋಬೇಕು ಅಂತಂದರೆ, ಈ ಥರ ಟ್ರಿಪ್ ಮಾಡಿ ನಾವು ಅಂತರ್ಜಲನ ಕಾಪಾಡ್ಕೋಬೇಕು. ಒಂದೇ ಅವಕಾಶ ಕೊಟ್ಟು ನಮ್ಗೆ ಇದು ಟ್ರಿಪ್ಪಲ್ಲಿ ಸುಮಾರು 1.5 ಎಕರೆ ಮೇಂಟೈನ್ ಆಗ್ತದೆ. ಇದು 2 ಇಂಚ್ ನೀರು ಬಂದಿದೆ, ಸ್ವಲ್ಪ ನೀರು ಬಂದಿದೆ, ಆದ್ರೂ ನಮ್ಗೆ ಮೇಂಟೈನ್ ಆಗ್ತದೆ. ಜಾಸ್ತಿ ನೀರು ಬಂದಿದ್ರೆ ಇನ್ನೂ ಹೆಚ್ಚು ಇದಾಗೋದು. 1.5 ಇಂಚ್ 2 ಇಂಚ್ ನೀರು ಬಂದಿದೆ, ಅದರಿಂದ ನಮಗೆ ಇದು 1.5 ಎಕರೆಗೆ ಮೇಂಟೆನೆನ್ಸ್ ಆಯ್ತಾ ಇದೆ. ಆಯೋ ನೀರಾಗಿದ್ರೆ ನಾವು ಬರೀ 10 ಕುಂಟೆಗೆ ಹಾಯಿಸ್ಬೋದಾಗಿತ್ತು ಅಷ್ಟೇ. 10 ಕುಂಟೆಯಿಂದ 15 ಕುಂಟೆಗೆ ನಾವು ಆಯೋ ನೀರಿಗೆ ಮೇಂಟೆನೆನ್ ಮಾಡೋಕ್ಕಾಗೋದು. ಕರೆಂಟ್ ಹೋಗ್ಬಿಡ್ತದೆ ಅಂದರೆ ಅದೂ ಲಾಸ್ ಆಗೋದು. ಈ ಡ್ರಿಪ್ಪಿಂದ ನಮಗೆ ಅನುಕೂಲ ಅಂತಂದರೆ ಇದನ್ನೇ ಅನುಕೂಲ. ಇದು ಬುಡ್ಬುಡಕ್ಕೆ ಹೋಗುತ್ತೆ, ಇದು ಬೇರ್ಗೆ ಮತ್ತು ಒಳ್ಳೆ ರಸಗೊಬ್ಬರ ಚೆನ್ನಾಗೆಲ್ಲ ಬಿಡ್ಬೋದು, ಮತ್ತು ಎಲ್ಲ ಇಳುವರಿ ಹೆಚ್ಚಾಗಿ ಬರುತ್ತೆ, ರೈತನಿಗೆ ಯಾವುದೇ ಕಾರಣ ಲಾಸ್ ಆಗೋದಿಲ್ಲ. ಇದರ